Geetha? Yel sikkadre? Alla, helde yel hogibittidri neevu? Neevu helde kelde hige hogidke namge eshtu gaabri aagittu gotta? Yaake hige maadidri? Nammind enadru tondre aayta nimge? Che che che. Nimminda tondrena? Haage helidre nan baayi hula bidutte. ಎಲ್ಲೋ ಇದ್ದವಳು ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಇಷ್ಟೊಂದು ಆರೈಕೆ ಮಾಡ್ತಾ ಇದ್ದೀರಾ. ನಿಮ್ಮ ಉಪಚಾರ ಚೆನ್ನಾಗಿಲ್ಲ ಅಂದರೆ ಅಪಚಾರ ಆಗತ್ತೆ. ನನಗೇನು ತೊಂದರೆ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಹಾಗಿದ್ಮೇಲೆ ಮನೆ ಬಿಟ್ಟು ಯಾಕೆ ಹೋದ್ರಿ? ನೀವು ಮನೆ ಬಿಟ್ಟು ಹೋಗೋವಂಥದ್ದು ಏನಾಯಿತು? ಬಹುಶಃ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅದನ್ನು ನಮ್ಗೆ ಹೇಳೋಕ್ಕಾಗದೆ ಮನೆ ಬಿಟ್ಟು ಹೋದ್ರಿ ಅನ್ಸತ್ತೆ ಅಲ್ವಾ? ಅಯ್ಯೋ ಅಮ್ಮ, ಆ ಥರ ಎಲ್ಲ ಏನಿಲ್ಲ. ಅವ್ರು ಸಾಕಿರೋ ಅಪ್ಪ ಅಮ್ಮನ ನೋಡ್ಬೇಕಂತ ಅನ್ಸ್ತಂತೆ. ನಮ್ಗೆ ಹೇಳಿದ್ರೆ ನಾವ್ ಎಲ್ಲಿ ಕಳ್ಸಿ ಹೋಗ್ತೀವಿ ಅಂತ ಅವ್ರು ನಮ್ಗೆ ಹೇಳ್ದೆ ಕೇಳ್ದೆ ಹೊರಗಡೆ ಹೊರಟೋಗಿದ್ದಾರೆ ಅಷ್ಟೆ ಅಲ್ವಾ ಅತ್ತೆ? ಅತ್ತೆ ನೀವ್ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಏನಾದ್ರೂ ಮಾತಾಡಿ ಹೇಳಿ ಅತ್ತೆ. ಹಾ ಹೌದೌದು, ನೀವೆಲ್ಲಿ ಕಳಿಸಲ್ಲ ಅಂತ ನಾನು ಹೇಳ್ದೆ ಹೋಗ್ಬಿಟ್ಟೆ. ಹೌದಾ? ನೀವಿಲ್ಲದೇ ಇರೋದನ್ನ ನೋಡಿ ನಾವು ಏನೇನೋ ಯೋಚನೆ ಮಾಡಿದ್ವಿ, ನಮ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನೋಡಿ, ಇದನ್ನು ನಿಮ್ಮ ಮನೆ ಅಂತಲೇ ತಿಳ್ಕೊಳ್ಳಿ. ನಿಮ್ಮ ಮನೆ ಅಂತ ತಿಳ್ಕೊಳ್ಳೋದೇನು, ಇದು ನಿಮ್ಮ ಮನೆನೇ. ನಿಮ್ಗೆ ಯಾವಾಗ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಆದರೆ ಹೇಳ್ಬಿಟ್ಟು ಹೋಗಿ. ನಿಮ್ಮನ್ನು ಸಾಕಿರೋ ತಂದೆ ತಾಯಿನ ನೋಡಬೇಡಿ ಅಂತ ಹೇಳೋದಕ್ಕೆ ನಾವ್ಯಾರು ಹೇಳಿ? ಇನ್ಮೇಲೆ ಧಾರಾಳವಾಗಿ ನೀವು ಯಾರನ್ನು ನೋಡಬೇಕೋ ಅವರನ್ನು ನೋಡ್ಕೊಂಬರ್ಬೋದು, ಆಯಿತಾ? ಅಯ್ಯೋ, ಅದು ನಿಮ್ಮ ದೊಡ್ಡ ಮನಸ್ಸು. ಹಾಗಂತ ನಾನು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ತಪ್ಪಾಗತ್ತಲ್ವಾ? ಇದು ನಿಮ್ಮ ಮನೆ, ನಾವೆಲ್ಲ ನಿಮ್ಮವರು ಅಂತ ನೀವು ತಿಳ್ಕೊಂಡ್ರೆ ಖಂಡಿತ ನಿಮ್ಗೆ ಹಾಗನ್ಸಲ್ಲ. ನಾನು ಬೇರೆ, ನೀವು ಬಂದ ತಕ್ಷಣ ನಿಮ್ಮನ್ನು ಮಾತಾಡ್ಸ್ಕೊಂಡೇ ನಿಂತಿದ್ದೀನಿ. ಬೆಳಗ್ಗೆಯಿಂದ ಏನು ತಿಂದ್ರೋ ಬಿಟ್ಟರೋ ನಾನು ಕೇಳಲೇ ಇಲ್ಲ. ತಿಂಡಿ ತಿಂದ್ರ? ತಿಂದಿರಲ್ಲ ಬಿಡಿ. ನಿಮ್ಗೇನು ಇಷ್ಟ ಹೇಳಿ, ಅದನ್ನೇ ಮಾಡ್ತೀನಿ. ಅಯ್ಯೋ, ನೀವು ಅಷ್ಟೊಂದೆಲ್ಲ ಶ್ರಮ ತಗೊಳಕ್ ಹೋಗ್ಬೇಡಿ. ನನಗೆ ಹೊಟ್ಟೆ ತುಂಬ್ದಂಗೆ ಅನಿಸಿದೆ, ನನಗೇನು ಬೇಡ. ಯಾಕಂದರೆ ನನ್ನ ಜೀವನದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿತ್ತು, ಕೆಲವೊಂದಿಷ್ಟು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಅದಕ್ಕೆ ಏನೋ ಒಂಥರ ನೆಮ್ಮದಿ. ಅದನ್ನೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ನಿಜ ಹೇಳಬೇಕಂದ್ರೆ ನಿಮ್ಮ ಮಗಳು ನನ್ನ ಪಾಲಿನ ದೇವರು. ಅವಳು ಇಲ್ಲದೆ ಇದ್ದಿದ್ರೆ ನಂಗೆ ನೆಮ್ಮದಿನೇ ಸಿಗ್ತಾ ಇರಲಿಲ್ಲ. ಗೀತಾ, ಎಲ್ಲ ಹೇಳ್ಬಿಟ್ಯ? ಅಯ್ಯೋ ಅಮ್ಮ, ಆ ಥರ ಎಲ್ಲ ಏನಿಲ್ಲ. ಅತ್ತೆ, ನೀವ್ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ಅಲ್ಲಮ್ಮ ಗೀತಾ, ನಾನು ಎಲ್ಲೋ ಇದ್ದವಳನ್ನ ನಿಮ್ಮ ಮನೆಗೆ ಕರ್ಕೊಂಬಂದು ಡಾಕ್ಟ್ರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿದೀಯ. ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀಯ. ನಿನ್ನನ್ನು ಎಷ್ಟು ಹೊಗಳಿದ್ರು ಸಾಲದಮ್ಮ. ಅತ್ತೆ, ನನಗಿದೆಲ್ಲ ಬೇಕಾಗಿರೋದು. ನೀವು ಆದಷ್ಟು ಬೇಗ ಹುಷಾರಾಗಿ ಹಳೆ ನೆನಪುಗಳೆಲ್ಲ ವಾಪಸ್ ಬಂದು ನೀವು ಸೇರಬೇಕಾಗಿರೋ ಜಾಗ ಸೇರಬೇಕು, ಅದೇ ನನ್ನ ಆಸೆ. ಹಾಂ ಹೌದು, ನೀವು ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿದ್ರೆ ಅದೇ ನಮಗೂ ಖುಷಿ ಕೊಡುತ್ತೆ. ಹೀಗೆ ಮಾತಾಡ್ತೀರಿ, ನಾನು ಅಡುಗೆಗೆ ಇಟ್ಬಿಡ್ತೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು. ಅಣ್ಣ ಪ್ಲೀಸ್,
ಟೆನ್ಷನ್ ಅಲ್ಲಿ ಸಾಯ್ತಾ ಇದೀನಿ. ಒಳ್ಳೆ ಸತ್ತವ್ರ ಮನೇಲಿ ಅತ್ತ ಗಳ್ತಿದೀಯಲ್ಲ, ಏನಾಗಿದೆ ನಿನಗೆ ಗೀತಾ? ಇವತ್ ನಿಮ್ಗೂ ಅಳಿಯಂದ್ರಿಗೂ ಅದ್ ಎಷ್ಟು ದೃಷ್ಟಿ ಬಿದ್ದಿರುತ್ತೋ, ಯಾರ್ಯಾರು ಕಣ್ಣು ಹಾಕಿರ್ತಾರೆ ಏನೋ. ನಿಂತ್ಕೋ ನಿಂತ್ಕೋ. ಯಾಕಮ್ಮ ನಿಂತ್ಕೊಳೆ ಮೊದ್ಲು. ಇವತ್ತು ನಿನ್ಗಾಗಿರೋ ದೃಷ್ಟಿ ಎಲ್ಲ ಬಿಟ್ಟು ಹೋಗ್ಲಿ. ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ಕಣ್ಣು, ನನ್ ಕಣ್ಣು, ಎಲ್ಲ ಇದರಲ್ಲಿ ಪಟ್ಪಟ ಅಂತ ಸಿಡ್ದೋಗ್ಲಿ. ಥೂ ಅನ್ನು. ಯಾಕಮ್ಮ ಅನ್ನೆ? ಓ, ಮೂರ್ ಸತಿ ಅನ್ನು ಗೀತಾ. ಏನಮ್ಮ ಇದು ಅನ್ನು ಅಂತಿದ್ದೀನಲ್ಲ ನಾನ್ ನೋಡು, ನಿನ್ ದೃಷ್ಟಿ ತೆಗೆಯೋ ಅರ್ಜೆಂಟ್ ಅಲ್ಲಿ ಅಳಿಕೆಂದ್ರು ಫೋನ್ ಅಲ್ಲಿ ಇದಾರೆ, ಅದನ್ನ ಮರ್ತೇ ಹೋದೆ. ತಗೋ ಮಾತಾಡ. ಹೇಳಿ ಸರ್, ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಳಕ್ಕೆ ನಮ್ಮ ಮನೇಲಿ ಒಬ್ರನ್ನ ಸ್ಪೈ ಇಟ್ಟಿದ್ದೀರಾ? ನಮ್ಮಅಮ್ಮ ನಿನ್ ಪಾರ್ಟಿ ಅಂತ ಆಯ್ತು. ವಿಜಯ್ ಒಂದ್ ನಿಮಿಷ. ನನ್ ಮಗ ವಿಜಯನ ಹಿಂಗೇನೋ ಅಭ್ಯಂತರ ಇಲ್ಲ ಅಂದ್ರೆ ನಾನು ನನ್ ಮಗನ ಧ್ವನಿ ಕೇಳ್ಬೋದಾ ಪ್ಲೀಸ್? ಕುಡಿಯೋದೆ ನನ್ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ ಬಿಸ್ನೆಸ್. ಇದನ್ನೆಲ್ಲ ಬಿಟ್ಟು ಸುಮಾರು ತಿಂಗಳಾಗಿದೆ. ತಿಂಗಳು ಕಾಮಿಡಿ ಮಾಡಬೇಡ. ಮದ್ವೆ ಮನೆಯಲ್ಲಿ ನೀನು ಕುಡಿದಿದ್ದು ನನಗೆ ಗೊತ್ತಿಲ್ವ ಹೇಳಿಮಯ್ಯ? ಓಹೋ, ಅವಾಗ ನೆನಪಿರ್ಲಿಲ್ವಾ ನೀನು ಡ್ರಿಂಕ್ಸ್ ಬಿಟ್ಟಿದ್ದು? ಇವಾಗ ನಾನು ಬಾ ಕುಡಿಯೋಣ ಅಂತ ಅಂದಾಗ ನಿಂಗೆ ಟಕ್ಕನ್ ನೆನಪಾಯ್ತಲ್ಲ. ಬಾರು ಕುಡಿಯೋಣ. ಮಾಮ ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಬೇಡ, ನಾನು ಕುಡಿಯೋದು ಬಿಟ್ಟಿದ್ದೀನಿ. ನಾನು ಮಾತು ಕೊಟ್ಟಿದ್ದೀನಿ, ಅವತ್ತೇನೋ ಮರ್ತು ಮಾತು ಮೀರಿಬಿಟ್ಟೆ. ಯಾರಿಗೆ ಮಾತು ಕೊಟ್ಟ ಹೇಳಿಮಯ್ಯ? ಅದು ಯಾರಿಗೂ ಕೊಟ್ಟಿಲ್ಲ ಮಾಮ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ವಿಜಯ್. ಜಾಗಿಂಗ್ ಹೋಗಿದ್ದ? ಅಮ್ಮ ತಲೆನೋವಾಗಿದ್ದ? ಹಾ, ಈಗ ಸ್ವಲ್ಪ ಪರವಾಗಿಲ್ಲ ಕಣೋ. ಸರಿ, ನಿನಗೆ ರಾತ್ರಿ ನಿದ್ದೆ ಚೆನ್ನಾಗಿ ಬಂತ? ಅಮ್ಮ ನಿದ್ದೆನಾ? ನಾನು ನಿನ್ಗೆ ಮೊದಲೇ ಹೇಳಿಲ್ವಾ ಮಾಮ ನನ್ನ ರೂಮ್ ಕಳಿಸ್ಬೇಡ ಅಂತ, ಗೊರಕೆ ಹೊಡಿತಾರೆ ಅಂತೆಲ್ಲ ಹೇಳಿದ್ದೆ ತಾನೆ. ಈಗೇನು ಅವ್ನು ನಿನ್ ಜೊತೆ ಬಂದು ಮಲಗಿದ್ನ? ಏನು ಅಮ್ಮ ಮಗ ಇಬ್ರು ನಂದೇನೋ ಗುಣಗಾನ ಮಾಡ್ತಿರೋ ಹಂಗಿದೆ. ಅಮ್ಮ ಮಾಮ ಸಿಕ್ಕಾಪಟ್ಟೆ ತಲೆ ತಿಂತಾರಮ್ಮ. ಏ ವಾಟ್ ನಾನ್ಸೆನ್ಸ್ ಟಾಕಿಂಗ್, ನಾನು ತಲೆ ತಿನ್ ಏನಪ್ಪ ಮಾಡಿದ್ದೀನಿ ಅಂತದ್ದು ನಿನಗೆ? ಅಮ್ಮ ಮಾಮನ ಜೊತೆ ಇದ್ರೆ ಅವನು ಹಾಳಾಗೋದಲ್ದೆ ನನ್ನೂ ಹಾಳು ಮಾಡ್ತಾನೆ. ನಾನು ಹಾಳು ಮಾಡ್ತೀನಿ? ಇವ್ನು ಏನು ಮಾತಾಡ್ತಿದ್ದಾನೆ ತಗಿಯಮ್ಮ? ಲೋ ವಿಜಯ್, ನನ್ನ ಜೊತೆ ಇದ್ದವರೆಲ್ಲ ಇವತ್ತು ಎಂತೆಂಥ ಪೊಸಿಷನ್ ಅಲ್ಲಿದ್ದಾರೆ ಗೊತ್ತಾ? ನಾನು ಬಿಡು, ನಾನು ಹಂಗೆ ಇದ್ದೀನಿ, ನನಗೆ ಆ ಇಂಟ್ರೆಸ್ಟು ಇಲ್ಲ. ಹಾ, ನಾನು ಹಾಳು ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲೋ ನೀನು. ಆದ್ರೆ ನಂಗೆ ಆಕ್ಟಿಂಗ್ ಆಕ್ಟಿಂಗ್ ಎಲ್ಲ ಬರಲ್ಲ. ಅತ್ತೆ ನೀವೇನು ವರಿ ಮಾಡ್ಕೋಬೇಡಿ, ನಾನ್ ನಿಮ್ಗೆ ಹೇಳ್ಕೊಡ್ತೀನಿ, ಆದ್ರೆ ಡೈಲಾಗ್ ಎಲ್ಲ ಕಡಕ್ ಆಗಿರ್ಬೇಕು. ಸರಿನಾ? ತಗೊಳ್ಳಿ. ಲೇ ಭಾನುಮತಿ, ನಿನ್ನ ಸುಮ್ಮನೆ ಬಿಡಲ್ಲ ಕಣೆ, ಬರ್ತಾ ಇದ್ದೀನಿ. ಅಯ್ಯೋ ಗೀತಾ, ಇದೆಲ್ಲ ನಂಗೆ ಸರಿ ಹೋಗಲ್ಲಮ್ಮ. ಅಯ್ಯೋ ಅತ್ತೆ, ಸಿಂಪಲ್ ಅತ್ತೆ ನೋಡಿ, ಸ್ಮೈಲ್ ಎಲ್ಲ ಮಾಡ್ಬೇಡಿ, ಕೋಪ ಮಾಡ್ಕೊಳ್ಳಿ, ರೋಷದಿಂದ ಡೈಲಾಗ್ ಹೇಳಿಯತ್ತೆ ಅಷ್ಟೇ, ಈಸಿ ಓಕೆನಾ? ಗೀತಾ ಪ್ಲೀಸ್ ಕಣಮ್ಮ, ನನಗೊಂಥರ ಅನ್ಸತ್ತೆ ಬೇಡ ಇದೆಲ್ಲ. ಅತ್ತೆ ನೀವೇನು ವರಿ ಮಾಡ್ಕೋಬೇಡಿ, ನೀವು ಒಂದು ಕೆಲಸ ಮಾಡಿ, ನಾನು ನಿಮಗೆ ಫಸ್ಟು ಹೇಳ್ತೀನಿ, ನೀವು ಅದೇ ಥರ ರಿಪೀಟ್ ಮಾಡ್ತೀರಾ? ನೋಡ್ಕೊಳ್ಳಿ. ಲೇ ಭಾನುಮತಿ, ನಾನು ಬರ್ತಾ ಇದ್ದೀನಿ ಕಣೆ, ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಸುಮ್ಮನೆ ಬಿಡಲ್ಲ ಕಣೆ. ಅತ್ತೆ ನೋಡಿ, ಇಷ್ಟೇ ಇಷ್ಟೇ ಸಿಂಪಲ್. ಸರಿನಾ? ರೆಡಿನಾ? ಕೊಡಿ.